ಪುತ್ತೂರು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಯಾರಿಗೆ ಒಲಿಯಲಿದೆ ಪುತ್ತೂರು ಕೈ ಟಿಕೆಟ್ 13 ಆಕಾಂಕ್ಷಿಗಳಲ್ಲಿ ಯಾರಿಗೆ ಕೆಪಿಸಿಸಿ ಮಣೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಂಗೆ ಅಂದ್ರೆ 8 ಕ್ಷೇತ್ರದಲ್ಲಿ 47 ಜನ ಕಾಂಗ್ರೆಸ್ ಇಂದ ಆಸ್ಪಿರೆಂಟ್ಗಳು ಅರ್ಜಿ ಹಾಕವ್ರೆ ಆದರೆ ಅಲ್ಲಿ ಒಂದೇ ಒಂದು ಕ್ಲಿಯರ್ ಅಂದ್ರೆ ಯುಟಿ ಕಾದರ್ ಇನ್ನು 46 ಜನಕ್ಕೂ ಗೊಂದಲ ಯುಟಿ ಕಾದರ್ಗೆ ಯಾವುದೇ ಸಮಸ್ಯೆ ಇಲ್ಲ ಕ್ಲಿಯರ್ ಆಗುತ್ತೆ ಹೀಗಾಗಿ ನಾವು ಪುತ್ತೂರು ವಿಚಾರಕ್ಕೆ ಬಂದರೆ ಅಲ್ಲಿ ಶಕುಂತಲಾ ಶೆಟ್ಟಿ ಅವ್ರಿಗ ಅಥವಾ ಅಶೋಕ್ಗ ಅನ್ನೋ ಸಾಕಷ್ಟು ಚರ್ಚೆ ಯಾಕಂದರೆ ಅಶೋಕು ಬಿ ಜೆ ಪಿಯಲ್ಲಿ ಇದ್ಕೊಂಡು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ಒಂದಷ್ಟು ಪ್ರಾಮಿಸ್ಗಳಾಗಿದೆ ಅನ್ನೋ ಚರ್ಚೆ ಕೂಡ ಆದರೆ ಅಲ್ಲಿ ಶಕುಂತಲಾ ಶೆಟ್ಟಿ ಅವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹೀಗಾಗಿ ಶಕುಂತಲಾ ಶೆಟ್ಟಿ ವರ್ಸಸ್ ಅಶೋಕ್ ರೈ ಇವರಿಬ್ಬರಲ್ಲಿ ಯಾರಿಗೆ ಕಾಂಗ್ರೆಸ್ನ ಟಿಕೆಟ್ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಯಾಕಂದರೆ ಯು ಟಿ ಖಾದರನ್ನು ಹೊರತುಪಡಿಸಿದ್ರೆ ಎಲ್ಲ 7 ಕ್ಷೇತ್ರಗಳು ಕೂಡ ಕಮಲ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡಬೇಕು ಕಾಂಗ್ರೆಸ್ ಮ್ಯಾಜಿಕ್ ಮಾಡಬೇಕಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಹೀಗಾಗಿ ಅಶೋಕ್ ರೈ ಓಕೆ ಬಿ ಜೆ ಪಿಯಿಂದಲೇ ಬಂದವರೇ ಒಂದಷ್ಟು ವರ್ಕೌಟ್ ಆಗ್ಬೋದು ಲೆಕ್ಕಾಚಾರಗಳು ಅಂತ ಹಾಗಂದ್ಬಿಟ್ಟು ಶಕುಂತಲಾ ಶೆಟ್ಟಿನ ಬಿಟ್ಬಿಟ್ರೆ ಹೆಂಗೆ ಅನ್ನೋದು ಕೂಡ ನಡೀತಿರೋ ಚರ್ಚೆ ಅಶೋಕ್ ರೈ ಸೇರ್ಪಡೆ ಮಾಡ್ಕೊಂಡಿರ್ತೀವಿ ಯಾವ ಕಾರಣಕ್ಕೆ ಪಕ್ಷ ಬಲಿಷ್ಠ ಆಗಬೇಕು ಕಾಂಗ್ರೆಸ್ಗೆ ಒಂದಷ್ಟು ಶಕುಂತಲಾ ಶೆಟ್ಟಿನ ಬಲಿಷ್ಠವಾಗಿಲ್ವಾ ಹೌದು ಬಿ ಜೆ ಪಿಯಿಂದ ಬಂದಾಗ ಅವರು ಕಾಂಗ್ರೆಸ್ಸಿಂದ ನಿಂತು ಚುನಾವಣೆ ಗೆದ್ದಿಲ್ವಾ ಹೌದು ಸಾಮಾನ್ಯ ಮಹಿಳೆ ಥರ ಓಡಾಡ್ತಿರ್ತಾರೆ ತುಂಬ ಸಿಂಪಲ್ ಅಲ್ವಾ ಸಿಕ್ಕಿದ್ರು ನಾವೆಲ್ಲ TV5 ಅಲ್ಲಿ ಇದ್ದಾಗ ಅಲ್ಲಿ BDA ಆಫೀಸ್ಗೆ ಅವ್ರು ಭೇಟಿ ಕೊಟ್ಟಾಗ ನಾವು ಹೋಗಿ ಮಾತಾಡಿಸಿದಾಗ ಕೆಲವರೆಲ್ಲ ಒಂದ್ಸರಿ ಗೆದ್ರೆ ಇಲ್ಲೆಲ್ಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ ತಾಲೂಕ್ ಪಂಚಾಯತಿ ಆಗ್ಬಿಟ್ರೆ MLA ಮಿನಿಸ್ಟರ್ ರೇಂಜ್ ಗುಡ್ಡಾಡುವಂತ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಮಹಿಳಾ ರಾಜಕಾರಣಿಗಳು ಇಲ್ಲಿಂದ ಸೆಂಟ್ ಗೊತ್ತಾಗ್ಬಿಡುತ್ತೆ 100 ಮೀಟರ್ ಇದ್ದಾಗ ಅಯ್ಯೋ ಇವರೇ ಬತ್ತವ್ರೆ ಅಂತ ತುಂಬಾ ಸರಳ ಸಜ್ಜನಿಕೆ ರಾಜಕಾರಣಿ ಶಕುಂತಲಾ ಶೆಟ್ಟಿ ಹಣಬಲ ಇವೆಲ್ಲ ನಡೆಯಲ್ಲ ಸರಳ ಸಜ್ಜನಿಕೆ ರಾಜಕಾರಣಿ ಈಗ ಅಶೋಕ್ ರೈನ ಕರ್ಕೊಬಂದು ಈಗ ಸೇರ್ಪಡೆ ಆದಾಗ ಅವ್ರ ಟಿಕೆಟ್ ಅಂದಾಗ ಇವ್ರ ಶಲ ಮಾಡ್ಕೊಂಡು ಬಂದಾಗ ಏನ್ ಬೆಲೆ ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ ಶಕುಂತಲಾ ಶೆಟ್ಟಿ ಉತ್ತಮ ನಾಯಕಿ ಆಕೆಗೆ ಏನಾದ್ರು ಟಿಕೆಟ್ ಮಿಸ್ ಆದರೆ ಇದು ಕಾಂಗ್ರೆಸ್ ಏನೋ DK ಶಿವಕುಮಾರ್ ಏನಾರ ಅಶೋಕ್ ರೈ ರೈಯೇ ಶೇಟ್ಸು ದುಡ್ಡು ಐತಿ ಅನ್ನೋ ಥರ ಏನಾರ ಅವ್ರನ್ನ ಕೊಡೋ ಥರ ಆಲೋಚನೆಗಳು ಇಟ್ಕೊಂಡ್ರೆ ಅದು ಭ್ರಮೆ ಓಕೆ ಶಕುಂತಲಾ ಶೆಟ್ಟಿ ನನಗೆ ಬೇಡ ಅಂತ ಪ್ರಾಮಾಣಿಕವಾಗಿ ಬಹಿರಂಗವಾಗಿ ಹೇಳಿ ಮತ್ತೆ ಹಸ್ತಾಂತರ ಮಾಡಿದ್ರೆ ಮಾತ್ರ ಅದಕ್ಕೆ ಒಪ್ಪಿಗೆ ಇದೆ ಅಶೋಕ್ ರೈ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಈ DK ಶಿವಕುಮಾರ್ ಇಲ್ಲಿ ಯಾವಾಗಲೂ ಹಣ ಎಷ್ಟಿದೆ ಎಷ್ಟು ಕೋಟಿ ಇದೆ ಶೋ ಮಾಡು ನಂತರ ಟಿಕೆಟ್ ಅನ್ನೋತಾವಲ್ಲ ಅವೆಲ್ಲ ನಡೆಯಲ್ಲ ಅಲ್ಲಿ ಕರೆಕ್ಟ್ ಸೊ ಆದರೂ ಸಹ ಈ ಕಾಂಗ್ರೆಸ್ನ ಏನು ಇಷ್ಟು ಜನರ ಆಕಾಂಕ್ಷಿಗಳು ಇವೆಲ್ಲ ಅವಲ್ಲ ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಮುಳುವು ಈಗ 8 ಸೀಟಲ್ಲಿ ಒಂದೇ ಮಾತ್ರ ಖಾದರ್ ಗೆದ್ದಿರೋದು 8ರಲ್ಲಿ 7ರಲ್ಲಿ BJP ಅವ್ರು ಗೆದ್ದಿದ್ದಾರೆ ಹೌದು BJP ಭದ್ರಕೋಟೆ ಪುತ್ತೂರಲ್ಲಿ ಯಾವುದೇ ರೀತಿ ನಡ್ಕೊಳ್ಳೋದೇ ಆದರೆ ಅದು ಶಕುಂತಲಾ ಶೆಟ್ಟಿ ಅನ್ನೋ ಕಾರಣಕ್ಕೆ ಅದು ಅವಕಾಶ ಆಗಿತ್ತು ಕಾಂಗ್ರೆಸ್ಸಿಗೆ ಹೌದು ಅದನ್ನು ಮೀರಿ ಬದಲಾಯಿಸಿದಾಗ ಮತ್ತೆ ಅದು ಕಾಂಗ್ರೆಸ್ಗೆ ಅವಕಾಶ ಆಗುತ್ತೆ BJP ಕೈಯಿಂದ ಕಿತ್ಕೋತೀವಿ ಅನ್ನೋದಾದರೆ ಒಂದು ಸ್ವಲ್ಪ ಡೌಟ್ ಉಳಿಯುತ್ತೆ ನನಗೆ ಓಕೆ ಶಕುಂತಲಾ ಶೆಟ್ಟರು ಮಾನಸಿಕವಾಗಿ ಮನಸ್ಫೂರ್ತಿಯಾಗಿ ಒಪ್ಪಿ ಕೊಡಿ ಅಶೋಕ್ ರೈಗೆ ಅಂತ ಏನಾರು ಆಗ್ಬೋದೇನೋ ಶಕುಂತಲಾ ಶೆಟ್ಟಿಗೆ ಶಕ್ತಿ ಇದೆ ಹೌದು ಈಗ ಆ ಮಹಿಳೆಯನ್ನ ಅಲ್ಲಗೆಳೆದು ಅವ್ರಿಗೆ ನೋವು ಮಾಡಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಟಿಕೆಟ್ನ ಏನಾರು ಬೇರೆಯವ್ರು ಕೊಡೋದೇ ಆದರೆ ಅದು ಬೇರೆ ರೀತಿ ಇರುತ್ತೆ ಆಕೆ ಅವ್ರು ಒಪ್ಕೊಂಡಿದ್ರೆ ಫೈನ್ ಓಕೆ ಅದು ಹೇಳ್ಬೋದು ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಪುತ್ತೂರು ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ಅಣ್ಣ ನಮ್ಮದೊಂದು ಕಳಕಳಿ ಇದೆ ಹೌದು ಹೇಳಿ ಅದು ನೀವೇ ಯಾವಾಗಲೂ ಹೇಳ್ತಿರ್ತೀವಿ ಒಳ್ಳೆಯವ್ರನ್ನ ವಿಧಾನಸೌಧದ ಮೆಟ್ಲನ್ನು ಹತ್ಸಿ ಯಾಕೆಂದರೆ ಪಕ್ಷಕ್ಕಿಂತ ಹೆಚ್ಚಾಗಿ ಜಾತಿಗಿಂತ ಹೆಚ್ಚಾಗಿ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಕಷ್ಟಗಳಿಗೆ ಯಾರು ನೆರವಾಗ್ತಾರೆ ಅಂಥವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ಅನ್ನೋ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಿದ್ದೀವಿ ಈ ಸಲ ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.